Hey friends, today's video is about the most requested recipe, mutton biryani. Hey friends, welcome back to Sansta Chit Chats. Ivattina video tumba dinadinda neevella nannanna kelta iddanta recipe, mutton biryani. Firstly, let's have the ingredients required to prepare the masala for this. 1 cup coconut, I've taken 4 garlic and ginger, cinnamon and cloves, chilli powder and coriander powder. ಮೊದಲಿಗೆ ನಾವು ರುಬ್ಬಿಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ ತೆಂಗಿನಕಾಯಿ, 4 ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ ಲವಂಗ ಹಾಕ್ಕೊಂಡು ರುಬ್ಬಿಕೊಂಡು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಧನಿಯಾ ಪೌಡ್ರು, ಚಿಲ್ಲಿ ಪೌಡರ್. Now along with this we need 1 big onion, curd, lemon, bay leaves, mint leaves, coriander leaves and methi. Cardamom, star, marathi mogu or kapokwurz, javitri or mace. ಇದೊಂದು ಸಾಮಗ್ರಿಗಳು, ಈರುಳ್ಳಿ, ಮೊಸರು, ನಿಂಬೆಹಣ್ಣು, ಬಿರಿಯಾನಿ ಎಲೆ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಏಲಕ್ಕಿ, ಮರಾಠಿ ಮೊಗ್ಗು, ಜಾವಿತ್ರಿ, ಅನಾನಸ್ ಹೂ. ಮೊದಲಿಗೆ ಮಟನ್ನ ಚೆನ್ನಾಗಿ ತೊಳೆದು ಅರಿಶಿನ, ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕನೂ ಹುರ್ಕೊಳ್ಳೋಣ. ಫಸ್ಟ್ಲಿ ವಿಲ್ ಫ್ರೈ ಕ್ಲೀನ್ಡ್ ಮಟನ್ in oil, turmeric powder and salt for 5 minutes. We'll pressure cook this mutton and keep it aside. ಈಗ ಮಟನ್ ಹಸಿ ವಾಸನೆ ಹೋದ್ಮೇಲೆ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡು ಒಂದು ಕಡೆ ತೆಗೆದಿಡೋಣ. ಫಸ್ಟ್ ಈಗ ಒಂದು ಕುಕ್ಕರ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಕಾದ ಮೇಲೆ ಇದಕ್ಕೆ ಅನಾನಸು, ಬಿರಿಯಾನಿ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ ಹಾಕ್ಕೊಳ್ಳಿ. ಒನ್ಸ್ ದಿ ಆಯಿಲ್ ಈಸ್ ಹೀಟೆಡ್ ಆ್ಯಡ್ ಮೇಸ್, ಸ್ಟಾರ್, ಬೇ ಲೀವ್ಸ್ ಆ್ಯಂಡ್ ಮರಾಠಿ ಮೊಗ್ಗು. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸಿ. ನೌ ಆ್ಯಡ್ ಸ್ಲೈಸ್ಡ್ ಆನಿಯನ್ ಟು ದಿಸ್ ಆ್ಯಂಡ್ ಕೀಪ್ ಸ್ಟರಿಂಗ್ ಇಟ್. ಒಂದು 2-3 ನಿಮಿಷಗಳ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಸೇರಿಸಿ. ಆಫ್ಟರ್ ಫ್ಯೂ 2-3 ಮಿನಿಟ್ಸ್ ಆ್ಯಡ್ ಕೊರಿಯಾಂಡರ್ ಲೀವ್ಸ್, ಮಿಂಟ್ ಲೀವ್ಸ್ ಆ್ಯಂಡ್ ಮೇಥಿ. ಹಾಕಿದ 3 ನಿಮಿಷದ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಸೇರಿಸಿ. ಆಫ್ಟರ್ ಆಡಿಂಗ್ ಗ್ರೀನ್ ವೆಜಸ್ ಆಫ್ಟರ್ 2-3 ಮಿನಿಟ್ಸ್ ದೆನ್ ಆಡ್ ಗ್ರೈಂಡೆಡ್ ಮಸಾಲಾ ಟು ದಿಸ್ ಅಂಡ್ ಕೀಪ್ ಸ್ಟರಿಂಗ್ ಇಟ್ ಅಂಟಿಲ್ ದ ಆಯಿಲ್ ಲೂಸಸ್ ಔಟ್. ವಿ ಕ್ಯಾನ್ ಆಡ್ ವೆರಿ ಲಿಟಲ್ ವಾಟರ್ ಇಫ್ ನೀಡೆಡ್. ಮಸಾಲೆ ಹಾಕಿದ ನಂತರ ಒಂದು ಸ್ವಲ್ಪ ಬೇಕಿದ್ರೆ ಒಂದು 1/4 ಭಾಗದ ಲೋಟದಷ್ಟು ನೀರು ಹಾಕ್ಕೊಳ್ಬೋದು.
ಮಸಾಲೆನ ಎಣ್ಣೆ ಬಿಟ್ಕೊಳ್ಳೋ ತನಕ ಹುರಿತಾನೆ ಇರಿ. ನೌ ಆಡ್ ಸಾಲ್ಟ್ ಟು ದಿಸ್. ಈಗ ಇದಕ್ಕೆ ಉಪ್ಪನ್ನ ಸೇರಿಸಿ. Once the oil oozes out of the masala, you can add curds to this. ಎಣ್ಣೆ ಬಿಟ್ಕೊಳ್ಳೋಕೆ ಶುರು ಮಾಡಿದ ಮೇಲೆ ಇದಕ್ಕೆ ನೀವು ಮೊಸರನ್ನು ಸೇರಿಸ್ಬೋದು. Keep stirring it and then add lemon juice to this. ಈಗ ಇದಕ್ಕೆ ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಬೋದು. Here I am using 750 grams of mutton. ನಾನು ಇಲ್ಲಿ 3/4 kg ಅಂದರೆ 750 ಗ್ರಾಮ್ ಮಟನ್ನ ಯೂಸ್ ಮಾಡ್ತಾ ಇದ್ದೀನಿ. Now you can add cooked mutton to this. ಈಗ ನಾವು ಇದಕ್ಕೆ ಆಗಲೇ ಬೇಯಿಸಿಟ್ಕೊಂಡಿರುವಂಥ ಮಟನ್ನ ಸೇರಿಸ್ಕೊ. Now keep sauteing this mutton pieces in the masala for about 10 minutes. ಈಗ ಈ ಮಟನ್ ಪೀಸಸ್ನ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಲೆ ಜೊತೆ ಹೊಂದ್ಕೊಳ್ಳೋ ಥರ ಸ್ಟರ್ ಮಾಡ್ತಾನೆ ಇರಿ. Here I am using 2 cups of basmati rice, so I am adding 4 cups of water. ನಾನು ಇಲ್ಲಿ 2 ಕಪ್ನಷ್ಟು ಬಾಸ್ಮತಿ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ, ಹಾಗಾಗಿ ಇದಕ್ಕೆ 4 ಕಪ್ನಷ್ಟು ನೀರನ್ನ ಹಾಕ್ತಾ ಇದ್ದೀನಿ. Now we can add rice to this. ಈಗ ಈ ಹಂತದಲ್ಲಿ ಇದಕ್ಕೆ ತೊಳೆದಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಳ್ಳಿ. Now cover the lid and keep the flame in medium and cook it for 10 to 15 minutes until it is done. ಈಗ ಇದಕ್ಕೆ ಲಿಡ್ನ ಮುಚ್ಚಿ ಒಂದು 10-15 ನಿಮಿಷದ ತನಕ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿರಿ. ಈಗ ನಿಮ್ಮ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಮಟನ್ ಬಿರಿಯಾನಿ ಸವಿಯಲು ಸಿದ್ಧ.